ಓಂ ಶಾಂತಿ. ಗುಲ್ಜಾರ್ ದಾದೀಜಿಯವರ ಬುದ್ಧಿ ದಿವ್ಯ ಬುದ್ಧಿಯಾಗಿತ್ತು. ದಾದೀಜಿಯವರ ಬುದ್ಧಿಯ ಲೈನ್ ಸದಾ ಕ್ಲಿಯರ್ ಆಗಿತ್ತು. ಆದ್ದರಿಂದ ದಾದೀಜಿ ಕ್ವಿಕ್ ಸಂದೇಶಿಯಾಗಿದ್ದರು. ಇನ್ನು ಗುಲ್ಜಾರ್ ದಾದೀಜಿಯವರ ಮೂಲಕ ಅವ್ಯಕ್ತ ಬಾಪ್ದಾದರವರ ಮಿಲನವನ್ನು ನಾವೆಲ್ಲರೂ ಮಾಡಿದ್ದೇವೆ. ಆದಿಯ ಸಮಯದಲ್ಲಿ ಯಾವಾಗ ಗುಲ್ಜಾರ್ ದಾದೀಜಿಯವರ ತನುವಿನಲ್ಲಿ ಬಾಪ್ದಾದ ಬರುತ್ತಿದ್ದರೋ ಆಗ ದಾದೀಜಿ 16 ಗಂಟೆ 18 ಗಂಟೆಗಳ ಕಾಲ ಒಂದೇ ಆಸನದಲ್ಲಿ ಕುಳಿತಿರುತ್ತಿದ್ದರು. ಅಂದರೆ ದಾದೀಜಿಯವರಲ್ಲಿ ಅಷ್ಟೊಂದು ಏಕಾಗ್ರತೆ ಇತ್ತು. 18 ಗಂಟೆ ಒಂದೇ ಆಸನದಲ್ಲಿ ಕುಳಿತುಕೊಳ್ಳುವುದು ಇದೇನು ಸಾಮಾನ್ಯ ಮಾತಂತೂ ಅಲ್ಲ. 18 ಗಂಟೆ ಒಂದೇ ಆಸನದಲ್ಲಿ ಯಾವಾಗ ಕುಳಿತುಕೊಳ್ಳಲು ಸಾಧ್ಯ ಆಗುತ್ತದೆ? ಯಾವಾಗ ವ್ಯಕ್ತಿಗೆ ತನ್ನ ಇಂದ್ರಿಯಗಳ ಮೇಲೆ ಸಂಪೂರ್ಣ ನಿಯಂತ್ರಣ ಇರುತ್ತದೆ ಆಗ ಮಾತ್ರ 18 ಗಂಟೆ ಒಂದೇ ಆಸನದಲ್ಲಿ ಕುಳಿತುಕೊಳ್ಳಲು ಸಾಧ್ಯ ಆಗುತ್ತದೆ. ಇಡೀ ಶರೀರದ ಎಲ್ಲಾ ಕರ್ಮೇಂದ್ರಿಯಗಳನ್ನು ಕಂಟ್ರೋಲ್ನಲ್ಲಿ ಇಟ್ಟುಕೊಳ್ಳುವುದು, ಪ್ರಕೃತಿ ಜೀತ್ ಆತ್ಮಾಗಿ 18 ಗಂಟೆಗಳವರೆಗೆ ಕುಳಿತುಕೊಳ್ಳುವುದು, ಶರೀರ ಅನ್ನುವ ಪ್ರಕೃತಿಯ ಮೇಲೆ ಅಧಿಕಾರವನ್ನು ಇಟ್ಟುಕೊಂಡು ಶರೀರವನ್ನು ನಿಯಂತ್ರಣದಲ್ಲಿಟ್ಟುಕೊಂಡು ನಡೆಸುವುದು, ಇದು ದಾದೀಜಿಯವರ ಚಮತ್ಕಾರದ ಮಾತಾಗಿತ್ತು. 18 ಗಂಟೆಗಳ ಕಾಲ ಕುಳಿತಿದ್ದರೂ ಕೂಡ ದಾದೀಜಿಯವರ ಚೆಹರೆಯಲ್ಲಿ ಸ್ವಲ್ಪ ಕೂಡ ನವ್ವಿನ ಚಿಹ್ನೆ, ಬೇಸರದ ಚಿಹ್ನೆ, ದುಃಖದ ಚಿಹ್ನೆ ಕಾಣಿಸುತ್ತಿರಲಿಲ್ಲ. ದಾದೀಜಿಯವರ ರೂಮಿನಲ್ಲಿ ದಾದೀಜಿಯವರ ಜೊತೆಗೆ ಯಾರೆಲ್ಲಾ ಸಹೋದರಿಯರು ಇರುತ್ತಿದ್ದರು, ಅವರು ದಾದೀಜಿಯವರ ಗುಣದ ಬಗ್ಗೆ ವರ್ಣನೆಯನ್ನು ಮಾಡುತ್ತಾ ಈ ರೀತಿ ಹೇಳುತ್ತಾರೆ, ದಾದೀಜಿ ದೊಡ್ಡವರಾಗಿದ್ದರು, ನಾವು ಸಣ್ಣ ಸಹೋದರಿಯರಾಗಿದ್ದೆವು. ಆದರೆ ಯಾವಾಗ ನಾವು ರೂಮಿಗೆ ಹೋಗಿ ರೂಮಿನಲ್ಲಿ ವಿಶ್ರಾಂತಿಯನ್ನು ತೆಗೆದುಕೊಳ್ಳುತ್ತಿದ್ದರೂ ಕೂಡ ನಮಗೆ ಸ್ವಲ್ಪ ಕೂಡ ತೊಂದರೆ ಆಗಬಾರದು ಅನ್ನುವ ಮಾತಿನ ಕಡೆ ದಾದೀಜಿ ಗಮನವನ್ನು ಕೊಡುತ್ತಿದ್ದರು. ಈ ಸಹೋದರಿಯರು ಇಡೀ ದಿನ ಸೇವೆಯನ್ನು ಮಾಡಿ ಬಂದಿದ್ದಾರೆ, ಆದ್ದರಿಂದ ಇವರಿಗೆ ಸ್ವಲ್ಪ ಕೂಡ ತೊಂದರೆ ಆಗಬಾರದು, ಡಿಸ್ಟರ್ಬ್ ಆಗಬಾರದು ಎಂದು ದಾದೀಜಿ ಬಹಳಷ್ಟು ಶಾಂತವಾಗಿ ಇರುತ್ತಿದ್ದರು. ಹಾಗೆ ನೋಡಿದರೆ ದಾದೀಜಿ ದೊಡ್ಡವರಾಗಿರುವ ಕಾರಣ ಸಹೋದರಿಯರು ದಾದೀಜಿಗೆ ತೊಂದರೆ ಆಗಬಾರದು ಅನ್ನುವ ಮಾತಿನ ಕಡೆ ಗಮನವನ್ನು ಕೊಟ್ಟು ದಾದೀಜಿಗೋಸ್ಕರ ಸಹೋದರಿಯರು ಶಾಂತವಾಗಿ ಇರಬೇಕಿತ್ತು. ಆದರೆ ದಾದೀಜಿಯವರ ವಿಶೇಷ ಗುಣ ಅಂದರೆ ಸಣ್ಣ ಸಹೋದರಿಯರಿಗೋಸ್ಕರ ದಾದೀಜಿ ಸ್ವಯಂ ಶಾಂತಿಯಲ್ಲಿ ಇರುತ್ತಿದ್ದರು. ಆ ಸಹೋದರಿಯರಿಗೆ ತೊಂದರೆ ಆಗದಂತೆ ದಾದೀಜಿ ನೋಡಿಕೊಳ್ಳುತ್ತಿದ್ದರು. ದಾದೀಜಿಯವರ ವ್ಯವಹಾರ ಬಹಳಷ್ಟು ಮಧುರವಾಗಿತ್ತು. ದಾದೀಜಿ ತಮ್ಮ ಆತ್ಮಿಕ ವ್ಯವಹಾರದ ಮೂಲಕ, ಯೋಗದ ಶಕ್ತಿಯ ಮೂಲಕ, ತಮ್ಮ ಮಧುರ ಮಾತಿನ ಮೂಲಕ ಸಮ್ಮುಖದಲ್ಲಿರುವ ಆತ್ಮರನ್ನು ತಕ್ಷಣ ತಮ್ಮವರನ್ನಾಗಿ ಮಾಡಿಕೊಂಡು ಬಿಡುತ್ತಿದ್ದರು. ದಾದೀಜಿ ಜ್ಞಾನದಲ್ಲಿ ನಂಬರ್ ಒನ್ ಆಗಿದ್ದರು. ದಾದೀಜಿ ನಂಬರ್ ಒನ್ ಜ್ಞಾನಿ ಆತ್ಮ ಆಗಿದ್ದರು. ಒಮ್ಮೆ ಬ್ರಹ್ಮಾ ತಂದೆ ದಿಲ್ಲಿಗೆ ಹೋಗಿದ್ದರು. ಅಲ್ಲಿ ಎಲ್ಲಾ ದಾದಿಯರು ಹೇಗೆ ಕಾನ್ಫರೆನ್ಸ್ ಅನ್ನು ಮಾಡುತ್ತಿದ್ದರು, ಆ ಕಾನ್ಫರೆನ್ಸ್ ನಲ್ಲಿ ಯಾರ್ಯಾರು ಯಾವ ಯಾವ ಪಾತ್ರವನ್ನು ಅಭಿನಯಿಸುತ್ತಿದ್ದಾರೆ ಎಂದು ತಿಳಿದುಕೊಳ್ಳಬೇಕು ಎಂದು ಬ್ರಹ್ಮಾ ತಂದೆ ಅಲ್ಲಿರುವಂತಹ ಎಲ್ಲಾ ದಾದಿಯರಿಗೂ ಹೇಳಿದರು. ನೀವು ಕಾನ್ಫರೆನ್ಸ್ ನಲ್ಲಿ ಯಾವ ಯಾವ ರೂಪದ ಪಾತ್ರವನ್ನು ಅಭಿನಯ ಮಾಡುತ್ತೀರಾ ಅನ್ನುವುದನ್ನು ನನ್ನ ಮುಂದೆ ಅಭಿನಯ ಮಾಡಿ ತೋರಿಸಿ ಎಂದು. ಆಗ ಒಬ್ಬರು ಆ ಕಾನ್ಫರೆನ್ಸ್ ನ ಅಧ್ಯಕ್ಷರಾದರು, ಒಬ್ಬರು ಚೇರ್ಪರ್ಸನ್ ಆದರು, ಒಬ್ಬರು ಸ್ಟೇಟ್ ಸೆಕ್ರೆಟರಿ ಆದರು. ಆದರೆ ಗುಲ್ಜಾರ್ ದಾದೀಜಿ ನಾನು ಭಾಷಣವನ್ನು ಮಾಡುತ್ತೇನೆ ಎಂದು ಭಾಷಣ ಮಾಡುವಂತವರಾಗಿ ಜ್ಞಾನದ ಭಾಷಣವನ್ನು ಮಾಡಿದರು. ಆಗ ಬಾಬಾ ಹೇಳಿದರು, ಗುಲ್ಜಾರ್ ದಾದೀಜಿ ಪಾಸ್ ಆದರು, ಅವರಿಗೆ ಬೇರೆ ಯಾವ ಪಾತ್ರವನ್ನು ಅಭಿನಯ ಮಾಡುವ ಇಷ್ಟ ಇಲ್ಲ, ಕೇವಲ ಜ್ಞಾನದ ಬಗ್ಗೆ ಎಲ್ಲರಿಗೂ ತಿಳಿಸುವ ಆಸಕ್ತಿ ಇದೆ, ಆದ್ದರಿಂದ ದಾದೀಜಿ ಪಾಸ್ ಆದರು, ದಾದೀಜಿ ನಂಬರ್ ಒನ್ ಜ್ಞಾನಿ ಆತ್ಮ ಆಗಿದ್ದಾರೆ ಎಂದು ಬ್ರಹ್ಮಾ ತಂದೆ ಹೇಳಿದರು. ನಮ್ಮೆಲ್ಲರಿಗೂ ಕೂಡ ಗೊತ್ತಿದೆ, ದಾದೀಜಿ ಜ್ಞಾನವನ್ನು ಹೇಳುವ ಮಾತಿನಲ್ಲಿ ನಂಬರ್ ಒನ್ ಆಗಿದ್ದರು. ದಾದೀಜಿ ದೇಶ ವಿದೇಶದಲ್ಲಿ ಎಲ್ಲೆಲ್ಲಿ ಭಾಷಣವನ್ನು ಮಾಡಿದ್ದಾರೋ ದಾದೀಜಿಯವರ ಜ್ಞಾನದ ಮಾತು ಎಲ್ಲರ ಮನಸ್ಸಿಗೂ ನಾಟುವಂತದ್ದಾಗಿತ್ತು ಎಂದು ನಮ್ಮೆಲ್ಲರಿಗೂ ಗೊತ್ತಿದೆ. ದಾದೀಜಿ ವಿದ್ಯಾರ್ಥಿ ಕೂಡ ಆಗಿದ್ದರು. ದಾದೀಜಿ ಸ್ಟೂಡೆಂಟ್ ಲೈಫ್ ಅನ್ನು ನಡೆಸುತ್ತಿದ್ದರು ಮತ್ತು ದಾದೀಜಿ ಆದರ್ಶ ಟೀಚರ್ ಕೂಡ ಆಗಿದ್ದರು. ದಾದೀಜಿ ನಂಬರ್ ಒನ್ ವಿದ್ಯಾರ್ಥಿ ಹೇಗೆ ಆಗಿದ್ದರು ಅಂದರೆ, ದಾದೀಜಿ ಯಾವಾಗ ಮುರುಳಿ ಕ್ಲಾಸ್ ಅನ್ನು ಮಾಡಲು ಬರುತ್ತಿದ್ದರು ಆಗ ದಾದೀಜಿ
ಮುರುಳಿಯ ಮಧ್ಯದಲ್ಲಿ ಸಮ್ಮುಖದಲ್ಲಿರುವ ಎಲ್ಲಾ ಆತ್ಮರಿಗೂ ಇಂತಿಂತಹ ಪ್ರಶ್ನೆಯನ್ನು ಕೇಳುತ್ತಿದ್ದರು. ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಲು ಹೋದಾಗ ಎಲ್ಲರ ಬುದ್ಧಿ ಕೂಡ ತೀಕ್ಷ್ಣವಾಗಿ ಕೆಲಸ ಮಾಡುತ್ತಿತ್ತು. ಎಲ್ಲರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗುತ್ತಿತ್ತು. ಆ ರೀತಿ ಅನ್ಯರ ಬುದ್ಧಿಯಲ್ಲೂ ಜ್ಞಾನ ಧಾರಣೆ ಆಗಬೇಕು. ಅಂತಹ ಪ್ರಶ್ನೆಯನ್ನು ದಾದೀಜಿ ಮುರುಳಿ ಕ್ಲಾಸ್ನಲ್ಲಿ ಕೇಳುತ್ತಿದ್ದರು. ಸುಮ್ಮನೆ ಮುರುಳಿಯನ್ನು ಓದುವುದು ದಾದೀಜಿಗೆ ಇಷ್ಟ ಆಗುತ್ತಿರಲಿಲ್ಲ. ಯಾರಾದರೂ ಸುಮ್ಮನೆ ಮುರುಳಿಯನ್ನು ಓದುತ್ತಿದ್ದರೆ ಅವರಿಗೆ ದಾದೀಜಿ ಹೇಳುತ್ತಿದ್ದರು, ಮುರುಳಿಯನ್ನು ಓದಿ, ಆ ಮುರುಳಿಯಲ್ಲಿ ನೀವು ಸ್ವಯಂ ಪ್ರಶ್ನೆಯನ್ನು ಹುಡುಕಿ, ನೀವೇ ಪ್ರಶ್ನೆಯನ್ನು ಮಾಡಿಕೊಂಡು ನಂತರ ಆ ಪ್ರಶ್ನೆಗೆ ಉತ್ತರವನ್ನು ಹುಡುಕಿ, ಆಗ ನಿಮ್ಮ ಬುದ್ಧಿಯಲ್ಲಿ ಜ್ಞಾನ ಧಾರಣೆ ಆಗುತ್ತದೆ ಎಂದು ಹೇಳುತ್ತಿದ್ದರು. ಮ್ಯೂಸಿಯಂನಲ್ಲಿ ಜ್ಞಾನವನ್ನು ಹೇಳುವ ಸಮಯದಲ್ಲಿ ಯಾರಾದರೂ ಮ್ಯೂಸಿಯಂ ಅನ್ನು ನೋಡಲು ಬರುತ್ತಿಲ್ಲ ಅಂದರೆ ಅಲ್ಲಿ ಯಾರು ಜ್ಞಾನವನ್ನು ಹೇಳುತ್ತಾರೋ ಆ ಸಹೋದರಿಯರಿಗೆ ದಾದೀಜಿ ಹೇಳುತ್ತಿದ್ದರು, ಮ್ಯೂಸಿಯಂಗೆ ಯಾರೂ ಬರುತ್ತಿಲ್ಲ ಅಂದರೆ ನಿಮ್ಮ ಒಳಗಡೆ ಏನೋ ಕೊರತೆ ಇದೆ ಎಂದು ಅರ್ಥ. ಬಾಬಾರವರ ಮ್ಯೂಸಿಯಂಗೆ ದರ್ಶಕರು ಬರದೇ ಇರಲು ಸಾಧ್ಯ ಇಲ್ಲ. ಬಾಬಾರವರ ಮ್ಯೂಸಿಯಂನ ದರ್ಶನವನ್ನು ಮಾಡಲು ಅವಶ್ಯವಾಗಿ ಆತ್ಮರು ಬರಲೇಬೇಕು ಎಂದು ದಾದೀಜಿ ಹೇಳುತ್ತಿದ್ದರು. ಆಗ ಅಲ್ಲಿರುವ ಸೋದರಿಯರು ಮ್ಯೂಸಿಯಂಗೆ ಜನ ಬರದೇ ಇದ್ದರೆ ಅದರಲ್ಲಿ ನಮ್ಮ ಕೊರತೆ ಏನಿದೆ ಎಂದು ಕೇಳಿದರೆ ದಾದೀಜಿ ಹೇಳುತ್ತಿದ್ದರು, ಮ್ಯೂಸಿಯಂನಲ್ಲಿ ಕುಳಿತು ಪರಸ್ಪರ ಮಾತನಾಡಬೇಡಿ, ಮ್ಯೂಸಿಯಂನಲ್ಲಿ ಕುಳಿತು ಯೋಗವನ್ನು ಮಾಡಿ. ನೀವು ಮ್ಯೂಸಿಯಂನಲ್ಲಿ ಕುಳಿತು ಪರಸ್ಪರ ಮಾತನಾಡುವುದನ್ನು ಬಿಟ್ಟು ಆತ್ಮರನ್ನು ಆಹ್ವಾನ ಮಾಡಿ ಎಂದು ದಾದೀಜಿ ಹೇಳುತ್ತಿದ್ದರು. ಆತ್ಮರು ಮ್ಯೂಸಿಯಂಗೆ ಬರಲೇಬೇಕು ಎಂದು ದಾದೀಜಿ ಹೇಳುತ್ತಿದ್ದರು. ಮತ್ತು ದಾದೀಜಿ ತಾವು ಸ್ವಯಂ ಮ್ಯೂಸಿಯಂನಲ್ಲಿ ಯೋಗದಲ್ಲಿ ಕುಳಿತುಕೊಳ್ಳುತ್ತಿದ್ದರು, ಸಂಪೂರ್ಣ ಶಾಂತಿಯಲ್ಲಿ ಕುಳಿತುಕೊಳ್ಳುತ್ತಿದ್ದರು. ದಾದೀಜಿ ಕೂಡ ಯೋಗದಲ್ಲಿ ಕುಳಿತಿರುತ್ತಿದ್ದರು. ಆದರೆ ದಾದೀಜಿಯವರಲ್ಲಿ ಎಷ್ಟು ನಮ್ರತೆಯ ಗುಣ ಇತ್ತು, ದಾದೀಜಿ ಎಷ್ಟು ವಿನಮ್ರರಾಗಿದ್ದರು ಅಂದರೆ ಯೋಗವನ್ನು ಮಾಡುವ ಸಮಯದಲ್ಲಿ ದಾದೀಜಿ ಕೂಡ ಕುಳಿತಿದ್ದಾರೆ, ಅನ್ಯ ಸಹೋದರಿಯರು ಕೂಡ ಕುಳಿತಿದ್ದಾರೆ. ಆದರೆ ದಾದೀಜಿಗೆ ಮಧ್ಯದಲ್ಲಿ ಯಾರನ್ನೋ ಕರೆಯಬೇಕು ಅಂದರೆ ದಾದೀಜಿ ನೀವು ಹೋಗಿ ಕರೆದುಕೊಂಡು ಬನ್ನಿ ಎಂದು ಅನ್ಯರಿಗೆ ಹೇಳುತ್ತಿರಲಿಲ್ಲ. ಇವರು ಯೋಗವನ್ನು ಮಾಡುತ್ತಿದ್ದಾರೆ, ಇವರ ಯೋಗದಲ್ಲಿ ತೊಂದರೆ ಆಗಬಾರದು ಎಂದು. ನಮ್ರತೆಯ ಗುಣವನ್ನು ಧಾರಣೆ ಮಾಡಿಕೊಂಡಿರುವ ದಾದೀಜಿ ತಾವು ದೊಡ್ಡವರಾಗಿದ್ದರೂ ಕೂಡ ತಾವು ಸ್ವಯಂ ಎದ್ದು ಹೋಗಿ ಆ ಆತ್ಮರನ್ನು ಕರೆಯುತ್ತಿದ್ದರು. ಆಗ ಅಲ್ಲಿರುವ ಸಹೋದರಿಯರು ಹೇಳುತ್ತಿದ್ದರು, ದಾದೀಜಿ ನಾವು ಇಲ್ಲೇ ಕುಳಿತಿದ್ದೇವೆ, ನೀವು ನಮಗೆ ಹೇಳಿದ್ದರೆ ನಾವು ಕರೆದು ಬರುತ್ತಿದ್ದೆವು, ನೀವೇಕೆ ಹೋದಿರಿ ಎಂದು. ಆದರೆ ದಾದೀಜಿ ಎಂದೂ ಕೂಡ ಅನ್ಯರಿಗೆ ಯಾವ ಆದೇಶವನ್ನು ನೀಡುತ್ತಿರಲಿಲ್ಲ. ದಾದೀಜಿ ತಾವು ಸ್ವಯಂ ಹೋಗಿ ಕಾರ್ಯವನ್ನು ಮಾಡುತ್ತಿದ್ದರು. ದಾದೀಜಿ ಇನ್ನೊಬ್ಬರಿಗೆ ಈ ಕಾರ್ಯವನ್ನು ಮಾಡಿ ಎಂದೂ ಹೇಳುತ್ತಿರಲಿಲ್ಲ. ದಾದೀಜಿ ಸಣ್ಣ ಸಣ್ಣ ಕಾರ್ಯವನ್ನೂ ಕೂಡ ತಾವು ಸ್ವಯಂ ಮಾಡುತ್ತಿದ್ದರು. ದಾದೀಜಿಯವರ ಬಟ್ಟೆ ಹರಿದರೆ ಅದನ್ನು ಹೊಲಿದುಕೊಡಿ ಎಂದು ದಾದೀಜಿ ಅನ್ಯರಿಗೆ ಹೇಳುತ್ತಿರಲಿಲ್ಲ. ದಾದೀಜಿ ಸ್ವಯಂ ಆ ಬಟ್ಟೆಯನ್ನು ಹೊಲಿಯುತ್ತಿದ್ದರು. ದಾದೀಜಿ ಬಟ್ಟೆಯನ್ನು ಹೊಲಿಯುತ್ತಿದ್ದರೂ ಕೂಡ ದೇಹದಿಂದ ಭಿನ್ನ ಆಗಿರುತ್ತಿದ್ದರು. ದಾದೀಜಿ ಸದಾ ಆತ್ಮದ ಸ್ಥಿತಿಯಲ್ಲಿ ಸ್ಥಿತ ಆಗಿರುತ್ತಿದ್ದರು. ದಾದೀಜಿ ಉಳಿತಾಯವನ್ನು ಮಾಡುವಂತಹ ಇಕಾನಮಿಯ ಅವತಾರ ಆಗಿದ್ದರು. ದಾದೀಜಿಗೋಸ್ಕರ ಎಲ್ಲರೂ ಎಲ್ಲವನ್ನೂ ಸಮರ್ಪಣೆ ಮಾಡಲು ತಯಾರಾಗಿದ್ದರು. ದಾದೀಜಿ ಎಷ್ಟು ಉಳಿತಾಯವನ್ನು ಮಾಡುತ್ತಿದ್ದರು ಅಂದರೆ ದಾದೀಜಿಯವರ ಬಟ್ಟೆ ಸ್ವಲ್ಪ ಹರಿದರೆ ಆ ಬಟ್ಟೆಗೆ ದಾದೀಜಿ ತೇಪೆಯನ್ನು ಹಚ್ಚಿಕೊಂಡು ಹಾಕಿಕೊಳ್ಳುತ್ತಿದ್ದರು. ದಾದೀಜಿ ಹೇಳುತ್ತಿದ್ದರು, ಏನನ್ನೂ ವ್ಯರ್ಥ ಮಾಡಬಾರದು ಎಂದು, ಎಲ್ಲವನ್ನೂ ಸಫಲ ಮಾಡಬೇಕು ಎಂದು ದಾದೀಜಿ ಹೇಳುತ್ತಿದ್ದರು. ಒಮ್ಮೆ ದಾದೀಜಿಯವರ ಎರಡು ಬ್ಲೌಸ್ ಹರಿದಿತ್ತು. ದಾದೀಜಿ ಒಂದು ಬ್ಲೌಸ್ನ ಒಂದು ತೋಳಿನ ಬಟ್ಟೆ ಮತ್ತು ಇನ್ನೊಂದು ಬ್ಲೌಸ್ನ ಇನ್ನೊಂದು ತೋಳಿನ ಬಟ್ಟೆಯನ್ನು ಸೇರಿಸಿ ಒಂದು ಬ್ಲೌಸ್ ಅನ್ನು ತಯಾರು ಮಾಡಿದರು. ಆಗ ದಾದೀಜಿ ಹೇಳಿದರು, ಇದು ಕೂಡ ವ್ಯರ್ಥ ಆಗಬಾರದು, ಪ್ರತಿಯೊಂದು ವಸ್ತುವನ್ನು ಉಪಯೋಗ ಮಾಡಬೇಕು, ಸಫಲ ಮಾಡಬೇಕು ಎಂದು ದಾದೀಜಿ ಹೇಳುತ್ತಿದ್ದರು. ದಾದೀಜಿಯವರಿಗೆ ಧನದ ಮಹತ್ವ ಗೊತ್ತಿತ್ತು. ದಾದೀಜಿ ಹಣವನ್ನು ವ್ಯರ್ಥವಾಗಿ ಖರ್ಚು ಮಾಡುತ್ತಿರಲಿಲ್ಲ. ದಾದೀಜಿ ವಿಮಾನದಲ್ಲಿ ಪ್ರಯಾಣವನ್ನು ಮಾಡುವಾಗ ದಾದೀಜಿಯವರ ಜೊತೆಗೆ ಯಾರೆಲ್ಲಾ ಸಹೋದರಿಯರು ಪ್ರಯಾಣವನ್ನು ಮಾಡುತ್ತಿದ್ದರು, ಅವರು ವಿಮಾನದಲ್ಲಿ ಏನಾದರೂ ವಸ್ತುವನ್ನು ಖರೀದಿ ಮಾಡಿದರೆ ಅವರು ದಾದೀಜಿಗೆ ನೀವು ಈ ವಸ್ತುವನ್ನು ತೆಗೆದುಕೊಳ್ಳಿ ಎಂದು ಹೇಳಿದರೆ ದಾದೀಜಿ ಹೇಳುತ್ತಿದ್ದರು, ಇಲ್ಲ, ಇಷ್ಟೊಂದು ರೇಟ್ನ ವಸ್ತುವನ್ನು ದಾದೀಜಿ ಖರೀದಿ ಮಾಡುವುದಿಲ್ಲ ಎಂದು ದಾದೀಜಿ ಹೇಳುತ್ತಿದ್ದರು. ದಾದೀಜಿ ತಮಗೋಸ್ಕರ ಎಕ್ಸ್ಟ್ರಾ ಖರ್ಚಾಗಬಾರದು ಅನ್ನುವ ಮಾತಿನ ಕಡೆ ಬಹಳಷ್ಟು ಗಮನವನ್ನು ಕೊಡುತ್ತಿದ್ದರು. ದಾದೀಜಿ ತಮಗೋಸ್ಕರ ಖರ್ಚಾಗಬಾರದು ಅನ್ನುವ ಮಾತಿನ ಕಡೆ ಅಂತ್ಯದವರೆಗೂ ಗಮನವನ್ನು ಕೊಟ್ಟರು. ದಾದೀಜಿಯವರ ಸಮ್ಮುಖದಲ್ಲಿ ಯಾರಾದರೂ ಸೋದರಿಯರು
ಯಾವುದೋ ಕಾರಣದಿಂದ ಬೇಸರಕ್ಕೆ ಒಳಗಾಗಿ ಉದಾಸರಾಗಿ, ದಾದೀಜಿ ಇಂದು ನಾನು ಜ್ಞಾನವನ್ನು ಹೇಳುವುದಿಲ್ಲ, ಇಂದು ನಾನು ಭಾಷಣವನ್ನು ಮಾಡುವುದಿಲ್ಲ, ಇಂದು ನಾನು ಮಾಡಬೇಕಾದ ಸೇವೆಯನ್ನು ಬೇರೆ ಯಾರಿಗಾದರೂ ನೀವು ನೀಡಿ ಎಂದು ಹೇಳಿದರೆ ದಾದೀಜಿ ಆ ಮಕ್ಕಳಿಗೆ ಏನನ್ನೂ ಹೇಳುತ್ತಿರಲಿಲ್ಲ, ಒಂದೇ ಮಾತನ್ನು ಹೇಳುತ್ತಿದ್ದರು. ಇದೇ ಜ್ಞಾನ ಆಗಿದೆ ಏನು? ಜ್ಞಾನ ನಿಮಗೆ ಇದನ್ನೇ ಕಲಿಸುತ್ತದೆ ಏನು ಎಂದು ದಾದೀಜಿ ಕೇಳುತ್ತಿದ್ದರು. ಎಲ್ಲ ಒಳ್ಳೆಯದಾದಾಗ ನಾವು ಖುಷಿಯಲ್ಲಿ ಇರುವುದು, ಏನಾದರೂ ಕೆಟ್ಟದ್ದಾಯಿತು ಅಂದರೆ ನಾವು ದುಃಖಿಗಳಾಗಿ ನಾವು ಜ್ಞಾನವನ್ನು ಹೇಳುವುದಿಲ್ಲ ಎಂದು ಹೇಳಿದರೆ ಅದು ಜ್ಞಾನಿಗಳ ಲಕ್ಷಣವೇ ಅಲ್ಲ ಎಂದು ಹೇಳಿ ದಾದೀಜಿ ಬೇಸರಕ್ಕೊಳಗಾಗಿ ಕುಳಿತಂತಹ ಸಹೋದರಿಯರಿಗೆ ಮತ್ತೆ ಜ್ಞಾನವನ್ನು ಹೇಳಲು ಪ್ರೇರಣೆಯನ್ನು ನೀಡುತ್ತಿದ್ದರು. ದಾದೀಜಿ ಎಲ್ಲರ ಪಾತ್ರವನ್ನು ಸಾಕ್ಷಿಯಾಗಿ ನೋಡಬೇಕು, ಜ್ಞಾನಿ ಆತ್ಮನ ಸ್ಥಿತಿಯಲ್ಲಿ ಸ್ಥಿತ ಆಗಿರಬೇಕು ಅನ್ನುವ ಮಾತನ್ನು ಎಲ್ಲರಿಗೂ ಕಲಿಸುತ್ತಿದ್ದರು. ಯಾವಾಗ ಬ್ರಹ್ಮ ಬಾಬಾರವರ ಸ್ಟ್ಯಾಂಪ್ ತಯಾರಾಗುತ್ತಿತ್ತು ಆಗ ಯಾವುದೋ ಕಾರಣದಿಂದ ಗೌರ್ಮೆಂಟ್ ಆ ಸ್ಟ್ಯಾಂಪ್ ಅನ್ನು ತಯಾರು ಮಾಡಲು ಬಿಡಲಿಲ್ಲ. ಆ ಸಮಯದಲ್ಲಿ ದಾದೀಜಿ ಸ್ವಯಂ ಪ್ರೆಸಿಡೆಂಟ್ನ ಬಳಿ ಹೋದರು. ದಾದೀಜಿ ಎಷ್ಟು ಪ್ರೀತಿಯಿಂದ ಅವರಿಗೆ, ನಮ್ಮಿಂದ ಸ್ವಲ್ಪ ತಪ್ಪಾಗಿದೆ ಆದರೆ ನೀವು ಹೇಗಾದರೂ ಮಾಡಿ ಈ ಸ್ಟ್ಯಾಂಪ್ ತಯಾರಾಗುವಂತೆ ಮಾಡಿ ಎಂದು ಹೇಳಿದರು. ದಾದೀಜಿಯವರ ಮಾತನ್ನು ಕೇಳಿ ಪ್ರೆಸಿಡೆಂಟ್ ತಕ್ಷಣ ಆಯಿತು, ನೀವು ನನಗೆ ರಿಕ್ವೆಸ್ಟ್ ಮಾಡಬೇಡಿ, ನಾನು ನಿಮ್ಮ ಸ್ಟ್ಯಾಂಪ್ ಅನ್ನು ತಯಾರು ಮಾಡಲು ಅನುಮತಿ ನೀಡುತ್ತೇನೆ ಎಂದು ದಾದೀಜಿಯವರ ಒಂದು ಮಾತಿಗೆ ಅವರು ಪರಿವರ್ತನೆ ಆಗಿಬಿಟ್ಟರು. ಅಂದರೆ ದಾದೀಜಿಯವರ ಮಾತಿನಲ್ಲಿ ಅಂತಹ ಮಧುರತೆ ಇತ್ತು. ಎಲ್ಲಾ ಆತ್ಮರನ್ನು ದಾದೀಜಿ ತಕ್ಷಣ ಪರಿವರ್ತನೆ ಮಾಡಿಬಿಡುತ್ತಿದ್ದರು. ಅಂತಹ ಶಕ್ತಿ ದಾದೀಜಿಯವರ ದೃಷ್ಟಿಯಲ್ಲಿ ಮತ್ತು ವಾಣಿಯಲ್ಲಿ ಇತ್ತು. ಈ ರೀತಿ ದಾದೀಜಿಯವರಲ್ಲಿ ಅನೇಕ ವಿಶೇಷತೆಗಳು ಇತ್ತು. ನಾವು ಕೂಡ ದಾದೀಜಿಯವರ ಈ ಅನುಭವದ ಮಾತನ್ನು ಕೇಳಿ ದಾದೀಜಿಯವರ ಸಮಾನ ಆಗಲು ಪ್ರಯತ್ನವನ್ನು ಪಡೋಣ. ಇನ್ನು ದಾದೀಜಿಯವರಲ್ಲಿ ಅಂತಹ ಯಾವ ಯಾವ ವಿಶೇಷತೆಗಳು ಇತ್ತು ಅನ್ನುವುದರ ಬಗ್ಗೆ ನಾಳೆ ಪುನಃ ನಾವು ತಿಳಿದುಕೊಳ್ಳಲು ಪ್ರಯತ್ನ ಪಡೋಣ. ಓಂ ಶಾಂತಿ.